ಸಾರಿ ಅಣ್ಣ ಅವರ ಹತ್ರ ನಾನು ಮಾತಾಡ್ತೀನಿ ನೀನು ವರಿ ಮಾಡ್ಕೋಬೇಡ ನನ್ನನ್ನು ಕ್ಷಮಿಸಬೇಡಿ ಸಾಹೇಬ್ರೆ ಇನ್ನು ಮುಂದೆ ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಯಾರು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೂ ನಾನು ಬಿಡಲ್ಲ पद्मा अम्मा अप्पा बंदर पद्दु हाँ कुड़ियक नीर तो मरे संदे बेरे नलद नीर कुड़ू कुड़ू येरो तरागोगी तो हम नलद नीर कुड़ रहे नहीं तृप्ति आगो तो बोल ये ने आगली कड़े कावेरी कावेरी ने अलवा समाधान आयता मने ने रणरंग माड्बिट्टु आराम होट्टोद्रे मने ले नडीतु अंत गोत्ता निमगे ओहो बंदी तक्षण ने वार सिद्धवागिबिट्टिदिया नानु ओंद स्वल्प शक्ति तगोबेकल्वा स्वल्प तडि नीर कुडिद्बिट्टु शक्ति तगोंडु आमेले निन्न हत्र मातड्तीनि आहा ಏನು ಇವಾಗ ಏನು ರಣರಂಗ ಆಯ್ತು ಏನಾಯ್ತು ಅಂತ ಹೇಳ್ತಾ ಇದಿರಲ್ರಿ ಓಟ್ ಹಾಕೋ ದಿನ ನಮ್ಮನ್ನೆಲ್ಲ ಓಟ್ ಹಾಕಬೇಡಿ ಅಂತ ಹೇಳಿಬಿಟ್ಟು ನಾವೇನಾದರೂ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ ನಾನೇ ಅವನಿಗೆ ಸಮಾಧಾನ ಹೇಳ್ತೀನಿ ಅಂತ ಹೇಳಿದ್ರಿ ತಾನೇ ಅವನು ಕೇಳಿದಾಗ ಯಾಕ್ರಿ ಸರಿಯಾಗಿ ಉತ್ತರ ಕೊಡಲಿಲ್ಲ ಯಾಕ್ರಿ ಅವನಿಗೆ ಸಮಾಧಾನ ಮಾಡಲಿಲ್ಲ ಅದು ಅವನು ಕೇಳಿರೋ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಲ್ಲ ಇನ್ನೇನು ಕೊಡಬೇಕು ಹೇಳು ವಾಹ್ ಚೆನ್ನಾಗಿದ್ದೀರಿ ತುಂಬಾ ಚೆನ್ನಾಗಿದೆ ಹೀಗೇನ್ರಿ ನೀ ವಾದ ಮಾಡೋದು ಅಲ್ರಿ ಅವನು ಇವಾಗ ನನ್ನನ್ನ ಏನಂತ ಹೇಳ್ತಾ ಇದಾನೆ ಗೊತ್ತಾ ನಾನು ಅವನ ಜೀವನಕ್ಕೆ ಶತ್ರು ಅಂತ ಹೇಳ್ತಾ ಇದಾನೆ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಾ ಕೂತಿದಾನೆ ಇದಕ್ಕೆ ಏನ್ರಿ ಉತ್ತರ ಕೊಡ್ತೀರಾ ಹಾ ಹೇಳಿ ಅವನು ಸುಮ್ಮನೆ ಹೇಳಲಿಲ್ಲ ರೀ ಅವನು ಹೇಳ್ತಿರೋದ್ರಲ್ಲೂ ಒಂದು ನ್ಯಾಯ ಇದೆ ಯಾರು ಗುರ್ತು ಪರಿಚಯ ಗೊತ್ತಿಲ್ಲದಿರೋರೆಲ್ಲ ಅವನು ಗೆಲ್ಬೇಕು ಅಂತ ಓಟ್ ಹಾಕ್ತಿರುವಾಗ ಮನೆವರೇ ಆಗಿ नावे वोट हाकते सोलसदे नोड़वल ना तपी अदे प्रश्न कहूर को सवर सल नगुगे नोड़ एलेक्षन सोत्र नम मगन को योचने अर्थ आगता नन गल निजाने ನಿಮ್ಮಪ್ಪ ಏನು ಮಾಡಬೇಕು ಅಂದ್ರು ಯೋಚನೆ ಮಾಡೇ ಮಾಡ್ತಾರೆ ಆದರೆ ನೀನು ನಿನ್ನ ಹೆಂಡತಿ ಏನು ಮಾಡಬೇಕು ಅಂದ್ರು ಯೋಚನೆ ಮಾಡದೇನೆ ಮಾಡ್ತೀರಾ ಅದೇ ಈ ರಾದಂತಕ್ಕೆಲ್ಲ ಕಾರಣ ಅಷ್ಟಕ್ಕೂ ಈ ಮನೆಯಲ್ಲಿ ಏನಂತ ಆಗಬಾರದು ರಾದಂತ ಆಗ್ತಾ ಇದೆ ಅಂತ ಸ್ವಲ್ಪ ಬಿಡಿಸಿ ಹೇಳು ಮಾರೈತಿ ನಾನು ನೋಟಿಸ್ ಕಳಿಸಿರೋದು ಅಪ್ಪಂಗೆ ಅಪ್ಪನ ಕರೀರಿ ಆಸ್ತಿ ನಿನ್ನ ಒಬ್ಬಂದೇ ಅಲ್ಲ ನಾನೇ ನಿನ್ನ ಆಸ್ತಿ ಕೇಳಿದ್ನಾ ಈ ಹಾಳಾದ ಮನೆಯಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ನಮ್ಮ ಮಗ ನಮ್ಮನ್ನ ಬಿಟ್ಟು ದೂರ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ನಾವು ಅವನ್ನ ಕಳ್ಕೊತಾ ಇದೀವಿ ಅತ್ತೆ ಹಾಗೆಲ್ಲ ಏನು ಆಗಲ್ಲ ನೀವು ಭಯಪಡಬೇಡಿ ಅತ್ತೆ ಅವರು ಸಿಟ್ಟಲ್ಲಿ ಏನೋ ಹೇಳಿದರು ಅಷ್ಟೇ ಹೌದಮ್ಮ ಅವನ್ ಸರಿ ಹೋಗ್ತಿದ್ದ ಆದ್ರೆ ಸರಿ ಹೋಗೋದಕ್ಕೆ ಇವರೆಲ್ಲ ಬಿಡಬೇಕಲ್ಲ ಅಮ್ಮ ನಾವು ಸರಿಪಡಿಸಕ್ಕೆ ಪ್ರಯತ್ನ ಪಟ್ವಿ ಆದ್ರೆ ಅವಳು ಇದಳಲ್ಲ ಅವಳು ಇವಳೇ ಮತ್ತೆ ಬಂದು ಎಲ್ಲಾನು ಹಾಳು ಮಾಡಿದ್ದು ಸಾಕು ಸುಮ್ಮನಿರು ಹೇಳಿದ್ದನ್ನೇ ಹೇಳ್ತಾ ಇರಬೇಡ ಪದ್ಮ ನಾನು ನಿನ್ನ ಮಗನ ಹತ್ರ ಮಾತಾಡಬೇಕು ಏನಂದ್ರಿ ನನ್ನ ಮಗನ ಅವನು ನಿಮಗೂ ಮಗನೇ ಯಾವತ್ತು ನನ್ನ ಮಾತಿಗೆ ಬೆಲೆ ಕೊಡದೆ ನಾನು ಮನೆ ಬಿಟ್ಟು ಆಚೆ ಹೋಗ್ತೀನಿ ನನಗೆ ಆಸ್ತಿಲಿ ಭಾಗ ಬೇಕು ಅಂತ ಕೇಳಿದ್ನೋ ಅವತ್ತಿಂದ ಅವನು ಹೊರಗಿನವನು ಆಗ್ಬಿಟ್ಟ ಮಾವ ನೀವು ತೀರ್ಥನಂದು ಪ್ರಯೋಜನ ಇಲ್ಲ ಇದೆಲ್ಲ ಯೂಳ್ ನಾಟಕ ಎಷ್ಟೋ ಸಲ ಈ ಮನೆಯಲ್ಲಿ ಗಲಾಟೆಗಳಾಗಿದೆ ಹಾಗಂತ ತೀರ್ಥ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದನಾ ಇಲ್ವಲ್ಲ ಆದ್ರೆ ಈಗ
ಇವಳು ಅದೇನ್ ತಲೆ ತುಂಬಿಸಿದಳೋ ದೇವ್ರಿಗೆ ಗೊತ್ತು. ಆಸ್ತಿಲಿ ಭಾಗನೂ ಬೇಕು ಅಂತ ಕೇಳ್ತಿದ್ದಾನೆ ಮಾವ. ನಾನು ಇವಳನ್ನ ಮನೆ ಬಿಟ್ಟು ಕಳ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳು ಬುದ್ಧಿವಂತೆ, ತೀರ್ಥನ್ ಜೊತೆಗೆ ಆಸ್ತಿನ ಹೊಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದಾಳೆ. ಮಾ ತಾಯಿ, ನಿನಗೆ ಒಳ್ಳೆ ಮನ್ಸೇ ಇಲ್ವಾ? ಅತ್ತೆ, ನನ್ನ ಒಳ್ಳೆ ಮನ್ಸು ಹಾಗಿರ್ಲಿ, ನಾನ್ ಹೇಳಿದ ಮಾತು ಮಾವಂಗ ಅರ್ಥ ಆಗಿರುತ್ತೆ, ಆದ್ರೆ ನಿಮಗ ಅರ್ಥ ಆಗ್ತಿಲ್ಲ. ಏನ್ ಮಾವ? ಅತ್ತೆ, ತೀರ್ಥ ಅವ್ರ ಮನೇಲಿ ಇರಲ್ಲ ಅಂದ್ರೆ ನಾನು ಇರೋದಿಲ್ಲ. ಕೇಳಿಸ್ಕೊಂಡ್ರ ಅತ್ತೆ, ಈಗೇನ್ ಹೇಳ್ತೀರಾ? ಮಾವ, ಇಷ್ಟೆಲ್ಲ ಆಗ್ತಿರೋದು ಇವಳಿಂದ. ಇವಳು ಆವತ್ತೇ ಮನೆ ಬಿಟ್ಟು ಹೋಗಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿನ್ನಿಂದನೆ ಈ ಮನೆ ಶಾಂತಿ ನೆಮ್ಮದಿ ಹಾಳಾಗಿರೋದು. ಸ್ವಲ್ಪ ಸುಮ್ಮನಿರ್ತೀನಮ್ಮ. ಅವಳು ಹೇಳ್ತಾರೋ ಸರಿ ಇದೆ. ಇಷ್ಟು ವರ್ಷ ಒಂದು ದಿವಸ ತೀರ್ಥ ಹಿಂತಿರುಗಿ ಮಾತಾಡಿರ್ಲಿಲ್ಲ. ಇವತ್ತು ನಾನು ಮನೆ ಬಿಟ್ಟು ಹೋಗ್ತೀನಿ, ಆಸ್ತಿಲಿ ಭಾಗ ಬೇಕು ಅಂತ ಕೇಳ್ತಾ ಇದ್ದಾನೆ ಅಂದ್ರೆ ಅದು ಅವನು ಮಾತಲ್ಲ, ಅವನ ಕಿವಿಲಿ ಬೇರೆ ಯಾರೋ ತುತ್ತೂರಿ ಊದ್ತಾ ಇದ್ದಾರೆ, ತಿಳ್ಕೊ. ಹೂವಪ್ಪ, ಅಣ್ಣ ಮೊದ್ಲೇ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಅಕಸ್ಮಾತ್ ನಿಜವಾಗ್ಲೂ ಆಸ್ತಿಲಿ ಪಾಲ್ ಬೇಕೇ ಬೇಕು ಅಂತ ಹಠಕ್ ಕೂತು ಮನೆ ಬಿಟ್ಟು ಹೋಗ್ಬಿಟ್ರೆ? ಮನೆ ಬಿಟ್ಟು ಹೋದ್ರೆ ಹೋಗ್ತಾನೆ, ಅವನೊಬ್ಬನೇ ಹೋಗ್ತಾನೆ. ಆದ್ರೆ ನನ್ನ ಆಸ್ತಿಲಿ ಒಂದು ಕಿಲುಬು ಕಾಸು ಸಿಕ್ಕಲ್ಲ. ಅಯ್ಯೋ ಅಮ್ಮ, ಅಮ್ಮ ಸುಮದವರೇ. ಸುಮ, ಯಾಕಮ್ಮ ಅವ್ನು ಕಿರ್ಚ್ಕೋತಾ ಇದ್ದಾನೆ? ಏನಾಯ್ತು? ಗೊತ್ತಿಲ್ಲ ಅತ್ತೆ. ಅಮ್ಮ ಏನಾಯ್ತು? ಸಾಹೇಬ್ರೆ ಸುಮ್ದವ್ರೆ, ಏನಾಗ್ತಿದ್ಯೋ? ಏನಾಯ್ತಪ್ಪ? ಅಮ್ಮ ಸಿಕ್ಕಾಪಟ್ಟೆ ಸೊಟ್ಟ ನೋತಿದ್ಯಮ್ಮ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸಾಹೇಬ್ರೆ ಒಂದ್ ಸ್ವಲ್ಪ ತಡ್ಕೊಳ್ಳಿ, ಸುಭಾಷ್ ಬೆಳಗ್ ಬೆಳಗ್ಗೆನೆ ಹೋಗಿದ್ದಾನೆ ನಾಟಿ ವೈದ್ಯನ್ ಕರ್ಕೊಂಡ್ ಬರೋದಕ್ಕೆ, ಇನ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾನೆ. ಸುಮ್ನವ್ರೆ ನಿಮ್ದಮ್ಮ ಯಾರ್ತೀರಿ? ಬೇಗ ಬರಕ್ ಹೇಳಿ ಸುಮ್ನವ್ರೆ, ಕೈಲಿ ಆಗ್ತಾ ಇಲ್ಲ. ಏನಂತೆ, ಏನಂತೆ ಅವನು? ಅದು ಮಾವ, ಡಾಕ್ಟರ್ ನೆನ್ನೆನೆ ಹೇಳಿದ್ದಾರೆ ಇಮಿಡಿಯೇಟ್ ಆಗಿ ಸರ್ಜರಿ ಆಗ್ಬೇಕು ಅಂತ, ಆದ್ರೆ ಇವನೇ ನಮ್ ಮಾತ್ ಕೇಳ್ತಾ ಇಲ್ಲ. ನೀವೇ ಏನಾದ್ರೂ ವ್ಯವಸ್ಥೆ ಮಾಡಿ ಮಾವ, ಇವನ್ ಗೋಲ್ ನೋಡೋದಕ್ ಆಗ್ತಾ ಇಲ್ಲ. ಹೌದು ಮಾವ, ದಯವಿಟ್ಟು ಆದಷ್ಟು ಬೇಗ ತೀರ್ಥ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಾಸ್ಪಿಟಲ್ ಬರಲ್ಲ ಅಂತ ಹೇಳಿದಿಂತಾನೆ, ಮತ್ತೆ ಫೋರ್ಸ್ ಮಾಡ್ತಾ ಇದ್ದೀರಾ? ಆಮೇಲೆ ಈ ಕೋತಿ ಮಾತು ಏನ್ ಕೇಳ್ತಾ ಇದೀಯಾ? ಹೋಗಿ ಆಂಬುಲೆನ್ಸ್ ಫೋನ್ ಮಾಡು. ನಾನು ಎಲ್ಲಿಗೂ ಬರಲ್ಲ ಅಣ್ಣ, ಫೋನ್ ಕಟ್ ಮಾಡು. ಏಯ್ ತೀರ್ಥ, ಮುಚ್ಚು ಬಾಯಿ. ಪದೇ ಪದೇ ಜೀವ ಜೊತೆ ಹುಡುಗಾಟ ಆಡ್ಬೇಡ ನೀನು. ಜರಮ್ಮ ಕೋಳಿ ಕೇಳಿ ಕಾರ ಹರಿತಾರೇನೋ, ಫೋನ್ ಮಾಡು. ಸರಿ ಅಣ್ಣ, ಒಂದ್ ನಿಮಿಷ. ಅದಕ್ಕೆ ನಾಟಿ ವೈದ್ಯರು ಬಂದಿರತ್ತೆ. ಯಾರು ನಾಟಿ ವೈದ್ಯರು? ಅದಕ್ಕೆ ಇವರು ಮುರಿದ ಮೂಳೆಗಳಿಗೆ ಕಟ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಇವ್ರು ಕೊಡೋ ಔಷಧಿ ಕೆಲವೇ ದಿನಗಳಲ್ಲಿ ಮೂಳೆಗಳಿಗೆ ಬಲ ಕೊಟ್ಟು ಬೇಗ ಹುಷಾರಾಗೋ ಹಾಗೆ ಮಾಡುತ್ತೆ ಅಪ್ಪ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ ಸುಮನ ಅತ್ಗೆನೆ ಅಪ್ಪ. ಫ್ರಾಕ್ಚರ್ ಆಗಿ 20 ದಿನ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗಿದ್ದ ಅದಕ್ಕೆ 2-3 ದಿನದಲ್ಲೇ ಓಡಾಡೋ ಹಾಗಾದ್ರು ಅಂದ್ರೆ ಅದು ಇವರಿಂದಾನೆ ಅಪ್ಪ. ಕಮ್ ಆನ್ ಸುಭಾಷ್. ಅಲ್ಲ, ನೀನ್ ಎಜುಕೇಟೆಡ್ ಆಗಿ ಕೈ ಕಾಲ್ ಕಟ್ ಹಾಕಿ ಎಣ್ಣೆ ಹಾಕಿ ತಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ಯಾ? ಆರ್ ಯು ಸೀರಿಯಸ್ ಮಾವ? ಏನಿದೆಲ್ಲ ಸಾಧನಾ? ನನಗೆ ನೀನ್ ಹೇಳಿದ್ದೆ ಸರಿಯಮ್ಮ, ಡಾಕ್ಟರ್ ಹೇಳಿದ ಪ್ರಕಾರ ಸ್ಕ್ಯಾನಿಂಗ್ ಮಾಡಿಸಿ ಆಪರೇಷನ್ ಮಾಡಿಸಿದ್ರೆ ಎಲ್ಲ ಸರಿ ಆಗುತ್ತೆ. ಇಲ್ಲ ಮಾವ, ನನಗ್ ನಂಬಿಕೆ ಇದೆ, ಸಾಹೇಬ್ರು ಬೇಗ ಹುಷಾರಾಗ್ತಾರೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಡಾಕ್ಟರ್ 5-5 ವರ್ಷ 10-10 ವರ್ಷ MBBS MS ಮಾಡ್ಕೊಂಡ್ ಬಂದಿರೋದು ಏನ್ ಬರೀ ಗೋಲಿ ಆಡಕ? ಅಷ್ಟಕ್ಕೂ ದೂರದ ಮುಂಬೈನವ್ರಿಗೆ ಹೋಗಿದ್ದು ಯಾಕೆ? ಏನ್ ಬ್ಯಾಡ್ಗಿ ಮೆಣಸಿನ್ಕಾಯಿ ತರಕ ಕಷ್ಟಪಟ್ಟು ಕೈ ಮುಗಿದು ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಕ್ ಹೋಗಿದ್ದು ಏನಕ್ಕೆ? ಇವನು ವಿಚಾರ ಮಾತಾಡಕ್ಕೋಸ್ಕರನೆ. ಹಾಗೆಲ್ಲ ಏನು ಇಲ್ಲ ಮಾವ, ನನ್ನ ನಂಬಿ. ಹೌದೌದು, ನಿನ್ನ ನಂಬಿದ್ದಕ್ಕೆ ತೀರ್ಥಂಗಿ ಇವತ್ತು ಈ ಗತಿ ಬಂದಿರೋದು. ನನಗೆ ಯಾಕೋ ಈ ನಾಟಿ ವೈದ್ಯರನ್ನ ಕಳ್ಸೋದೇ ಬೆಸ್ಟ್ ಅಂತ ಅನಿಸ್ತಿದೆ. ಸುಭಾಷ್ ಕಳ್ಸಿ ಅವ್ರನ್ನ. ನನ್ ಗಂಡನ್ಗೆ ಯಾವ ಚಿಕಿತ್ಸೆ ಕೊಡ್ಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಅವ್ರ ಅಪ್ಪ ಅನ್ಸ್ಕೊಂಡವ್ರು ನಾನು ಇನ್ನೂ ಬದುಕಿದ್ದೀನಿ. ನಿರ್ಧಾರ ತಗೊಳ್ಳೋ ಹಕ್ಕಿರೋದು ನನಗೆ.
ರೀ ನೀವು ಒಂದ್ಸಲಿ ತಗೊಂಡ ನಿರ್ಧಾರನೆ ನಮ್ಮ ಮಗನ ಮನಸನ್ನ ನೋಯಿಸಿದೆ ಮತ್ತೆ ಅದೇ ತಪ್ಪನ್ನ ಮಾಡಕ್ಕೆ ಹೋಗಬೇಡಿ ನೋಡಿ ಒಂದ್ಸತಿ ಯೂರ್ ಟ್ರೀಟ್ಮೆಂಟ್ ಚೆಕ್ ಮಾಡಿ ನೋಡೋಣ ವಾಸಿ ಆದ್ರೆ ಸಂತೋಷ ಹಾಗಿಲ್ಲ ಅಂದ್ರೆ ನೀವು ಹೇಳಿದಾಗೆ ಹಾಸ್ಪಿಟಲ್ ಗೆ ಸೇರಿಸೋಣ ಪ್ಲೀಸ್ ಟ್ರೀಟ್ಮೆಂಟ್ ಕೊಡೋದಿಕ್ಕೆ ಅವಕಾಶ ಮಾಡ್ಕೊಡಿ ದಯವಿಟ್ಟು ಹೇಳಿದ್ದೆಲ್ಲ ಕೇಳಿಸ್ಲಿಲ್ವಾ ನೀವೆಲ್ಲ ಹೊರಗಡೆ ಹೋಗಿ ಅಪ್ಪ ಅಪ್ಪ ನೀವೇನು ಯೋಚನೆ ಮಾಡಬೇಡಿ ಅಣ್ಣ ಬೇಗ ಹುಷಾರಾಗ್ತಾನೆ ನೀವು ಹೇಳ್ತಾ ಇದ್ರಿ ಗೊತ್ತಾ ನಿಮಗೆ ಶೀತ ಆದಾಗ ಅಜ್ಜಿ ಕಾಳು ಮೆಣಸಿನ ಕಷಾಯ ಅದು ಇದು ಅಂತ ಮನೆ ಮದ್ದು ಕೊಡ್ತಿದ್ರು ಅಂತ ಇದು ಹಾಗೇನೇ ಅಪ್ಪ ಯಾಕಪ್ಪ ಇಷ್ಟು ಭಯ ಪಡ್ತಾ ಇದ್ದೀರಾ ಎಷ್ಟೇ ಆಗಲಿ ಮಕ್ಕಳಲ್ವೇನಪ್ಪ ನಮ್ಮ ಮಕ್ಕಳು ಸಂಕಟ ಪಡೋದನ್ನ ನೋಡೋದಕ್ಕೆ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಬರಿ ಬಾಯಿ ಮಾತಲ್ಲಿ ಓಡಿಸೋಕ್ಕಾಗಲ್ಲಪ್ಪ ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ನೀನಪ್ಪ ಆದ್ಮೇಲೆ ನೀವೇನು ಚಿಂತೆ ಮಾಡಬೇಡ್ರಿ ನಮ್ಮ ತೀರ್ಥಂಗೆ ಈಗ ನೋವು ಕಡಿಮೆ ಆಗಿದೆಯಂತೆ ಅವನು ಆರಾಮಾಗಿ ಉಸಿರಾಡ್ತಾ ಇದ್ದಾನೆ ನನಗೇನೋ ಈ ಟ್ರೀಟ್ಮೆಂಟೇ ಕಂಟಿನ್ಯೂ ಮಾಡಿದ್ರೆ ಅವನು ಬೇಗ ಗುಣ ಆಗ್ತಾನೆ ಅಂತ ಅನ್ಸುತ್ತೆ ಹೌದು ರೀ ಆಪರೇಷನ್ ಎಲ್ಲ ಬೇಡ ಸ್ವಲ್ಪ ಯೋಚನೆ ಮಾಡ್ರಿ ಸುಮಾ ಗಂಟೆಗೊಂದ್ಸರಿ ಈ ನೋವಿನ ಎಣ್ಣೆನ ಹಚ್ಚುತ್ತಾ ಇರಬೇಕು ಈ ರೀತಿ ಮಾಡ್ತಾ ಹೋದ್ರೆ ಹಂತ ಹಂತವಾಗಿ ನೋವು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ನಾನು ಬರ್ತೀನವ ಸರಿ ಗುರುಗಳೇ ನಾನು ಬಂದು ಸಂಜೆ ಪಟ್ಟು ಕಟ್ತೀನಿ ಸಾಹೇಬ್ರೇ ನಾನು ಹೋಗಿ ಬರಲಾ ಆಯ್ತು ಗುರುಗಳೇ ಬರ್ತೀನಮ್ಮ ಸರಿ ಗುರುಗಳೇ ಎಲೆಕ್ಷನ್ ಮುಗಿಯೋಷ್ಟರಲ್ಲಿ ನೀವು ಎದ್ದು ಓಡಾಡ್ತಿರ್ತೀರ ಸಾಹೇಬ್ರೆ ಚಿಂತೆ ಮಾಡಬೇಡಿ ರೀ ವೈದ್ಯರು ಬಂದರು ವೈದ್ಯರೇ ನನ್ನ ಮಗ ಗುಣ ಆಗ್ತಾನಲ್ವಾ ಅಮ್ಮ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ತಕ್ಷಣ ನೋವಿಗೆ ಪರಿಹಾರ ಇಲ್ಲ ತುಂಬಾ ನೋವೇನಾರ ಇತ್ತು ಅಂದ್ರೆ ಡಾಕ್ಟರ್ ಕೊಟ್ಟಂತ ಗುಳಿಗೆಗಳನ್ನ ತಗೊಳ್ಳಿ ಸುಮ್ಮನತ್ರ ಕೆಲವು ಎಣ್ಣೆಗಳನ್ನ ಕೊಟ್ಟಿದ್ದೀನಿ ಆಯ್ತಾ ಅದನ್ನು ಮಾತ್ರ ಮಸಾಜ್ ಮಾಡೋದನ್ನ ಮರೆಯಬಾರದು ಈ ರೀತಿ ಮಾಡ್ತಾ ಬಂದ್ರೆ ಬೇಗ ವಾಸಿ ಆಗುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ನನ್ನ 40 ವರ್ಷ ವೈದ್ಯಕೀಯ ಸರ್ವಿಸ್ನಲ್ಲಿ ಇಂಥದ ನೂರಾರು ಕೇಸ್ ನಾನು ನೋಡಿದ್ದೀನಿ ಗುಣಪಡಿಸಿದೆ ಸಾಹೇಬ್ರೆ ನನ್ನ ಪ್ರಕಾರ ಆಪರೇಷನ್ ಗಿಪ್ರೇಷನ್ ಏನು ಬೇಡ ಅಂತ ಕಾಣಿಸುತ್ತೆ ನಾನೇನು ಬರ್ತೀನಿ ಯಜಮಾನ್ರೆ ನಾನು ಬರ್ತೀನಿ ಮಾವಾ ಮಾವಾ ಏನ್ ಮಾವಾ ಇದೆಲ್ಲ ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಲ್ಲ ಅಲ್ಲ ಮಾವಾ ತೀರ್ಥನ್ ಅವರು ಸರಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಅವರೇನ್ ಓದಿದಾರಾ ಅಥವಾ ಎಕ್ಸ್ಪರ್ಟ್ಸಾ ಮಸಾಜ್ ಮಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿ ಸ್ಪೈನ್ ಇಂಜುರಿ ಆದ್ರೆ ತೀರ್ಥನ್ ಲೈಫೇ ಗೋವಿಂದ ಹೌದು ಮಾವಾ ನನಗೂ ಅದೇ ಭಯ ಆಗ್ತಿರೋದು ಅಲ್ಲ ಈಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ನಂಬ್ತಾರೆ ಇದೆಲ್ಲ ತುಂಬಾ ಲೇಟ್ ಪ್ರೋಸೆಸ್ ಮಾವಾ ಮಾವಾ ಗಿಡಮೂಲಿಕೆಗಳಿಂದ ಎಲ್ಲ ಸರಿ ಹೋಗುತ್ತೆ ಅನ್ನೋ ಹಾಗಿದ್ರೆ ಹೆಜ್ಜೆ ಹೆಜ್ಜೆಗೂ ಒಂದು ಹಾಸ್ಪಿಟಲ್ ಇರಬೇಕಾಗಿತ್ತು ಬನ್ನಿ ಮಾವ ನಾವೀಗಲೇ ಆ ಮುಂಬೈ ಡಾಕ್ಟರ್ ಹತ್ರ ಮಾತಾಡಿ ತೀರ್ಥನ ಅಲ್ಲಿಗೆ ಶಿಫ್ಟ್ ಮಾಡಿಬಿಡೋಣ ಹೌದು ಮಾವ ನಾನು ನಮ್ಮ ಅಪ್ಪ ಹತ್ರ ಮಾತಾಡಿದೆ ಸಿಂಗಾಪುರ್ಗೆ ಈಗಲೇ ಏರ್ಲಿಫ್ಟ್ ಮಾಡ್ಸೋಣ ಇಮಿಡಿಯೇಟ್ ಆಗಿ ಆಪರೇಷನ್ ಆಗಬೇಕು ಅಂತ ಹೇಳಿದ್ರು ಹೌದು ಮಾವ ಸಾಧನಾ ಸಾಕಮ್ಮ ನೀವಿಬ್ರು ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆಲ್ಲ ಗೊತ್ತಿದೆ ಇಲ್ಲ ನೀವಿಬ್ರು ಡಿಸ್ಕಷನ್ ಮಾಡ್ಕೊಳ್ಳಿ ಅವನ್ನ ಏರ್ ಲಿಫ್ಟ್ ಆದರೂ ಮಾಡಿ ಪ್ಯಾರಾಚೂಟ್ ಅಲ್ಲ ಆದರೂ ಕರ್ಕೊಂಡು ಹೋಗ್ರಿ ನಾನೇ ಆಚೆ ಹೋಗ್ತೀನಿ ಮಾವಾ ಮಾವಾ ಅಯ್ಯೋ ಈ ಮಾವಂಗೆ ಏನಾಯ್ತು ಅಕ್ಕ ಸುಮನ ಈ ನಾಟಿ ವೈದ್ಯರನ್ನ ಕರ್ಕೊಂಡ್ಬಂದು ಮಾವನ್ ಇಂಪ್ರೆಸ್ ಏನಾದರೂ ಮಾಡಿದ್ಲಾ ಹೇಗೆ ಸ್ವಲ್ಪ ಸುಮ್ಮನಿರು ನಿತ್ಯ ಹಲೋ ಅಯ್ಯೋ ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಡಿ ಒನ್ ಅವರ್ ಪೋಸ್ಟ್ಪೋನ್ ಮಾಡಿ ನಾನು ಇಮಿಡಿಯೇಟ್ ಆಗಿ ಹೊರಡ್ತೀನಿ ಏನಾಯ್ತು ಅದಕ್ಕೆ ಅಯ್ಯೋ ಈ ಜಂಜಾಟದಲ್ಲಿ ನನಗೆ ಮೀಟಿಂಗ್ ಇರೋದೇ ಮರ್ತು ಹೋಗಿದೆ ನಾನು ತೀರ್ಥನ್ ಬಗ್ಗೆ ಸಂಜೆ ಬಂದು ಮಾತಾಡ್ತೀನಿ ಐ ಹ್ಯಾವ್ ಟು ಲೀವ್ ಅಯ್ಯೋ ದೇವ್ರೆ ಈ ಮನೆ ಟೆನ್ಷನಲ್ಲಿ
ಮೀಟಿಂಗ್ ಇರೋದೇ ಮರ್ತ ಹೋಗಿದೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಮರ್ತ ಹೋಗಿದೆ ಸೊಪ್ಪಂತೆ ಎಣ್ಣೆ ಅಂತೆ ಅಯ್ಯೋ ನಾನು ಬೇರೆ ಇವತ್ತು ತಲೆ ಸ್ನಾನ ಮಾಡಬೇಕು ಅಯ್ಯೋ ಶಾಂಪು ಬೇರೆ ಖಾಲಿಯಾಗಿದೆ ಟೈಮ್ ಬೇರೆ ಆಗ್ತಾ ಇದೆ ಇದೇನಿದು ಹೊರಗಡೆಯಿಂದ ಲಾಕ್ ಆಗುತ್ತಾ ಅದೇಕ್ ಸಾಧ್ಯ बल तेलप बंदी टाइट आगे इंपॉसिबल मरोल केस नानवत्सके नीले सीड तीरकोतिया अनुभवस्तिया नीन हकड़ो साधन पुट अयो साधना साधना बंद्रा नित्या नित्या बागल तेगी नित्या नन तुम्बा सफोकेट आती रहे नन आती ला साधना अका यो साधना नन उसरे कट्टा आती रहे नन आती ला यो नीरो दौर तेगी आती ला यो सुभाष निकर को मत दिली सुभाष अम्मा अका अम्मा सुभाष येल्ली दियो सुभाष डोर जाम आगे अन्सते ओपन बेग बा बागल तेगी बेग बंद बागल तेगी कहती स्वल्प समाधान उसर कटते जोर तलो आगे नम कल आगल अन्सत लाक रिपेर कर्क बर बल तेगी नन आगे बेग बल तेगी नम कॉलोनी ना मन हर शबीर अंतर नू ग्रे राजन सल कोर्ता बेग हूँ अम्मा गेनो आगला आला इल्ला पुटा पुटा नन गेनो आगला नीन हेदरको बेड़ा नन बेग आचे बर्तीनी नीनी गल्ता इद्रे ओळवडे अम्मंगो बेजार आगुत्तल्वा बाय इल्ली हाँ धृति नीन एन माडो गोत्ता इल्ले कूत्कोंडु अम्मा बेग बरो हागे आगलि अंत देवर हत्र प्रार्थने माडबेकु माडु ओम नमः शिवाय
ನಂಗೇನು ಆಗಿಲ್ಲ ಆಯ್ತಾ ಹೆದರ್ಕೋಬಾರ್ದು ಹ್ಮ್